ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಸುದ್ದಿಗಾರ ಸತ್ಯದ ಕೂಗು. ನಾನು ನಿಮ್ಮ ಆಶಾ ಮಹೇಂದ್ರ. ಅಕ್ರಮ ಕಟ್ಟಡ ನಿರ್ಮಾಣ ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದ ನಟ ಸೂನ್ ಸೂನ್. ಜುಹು ಪ್ರದೇಶದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಆರೋಪದ ಮೇರೆಗೆ ಬೃಹನ್ ಮುಂಬೈ ಕಾರ್ಪೊರೇಷನ್ ನೀಡಿರುವ ನೋಟಿಸ್ ವಿರುದ್ಧದ ಅರ್ಜಿ ವಜಾ ಮಾಡಿರುವ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ನಟ ಸೂನ್ ಸೂನ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ವಸತಿ ಪ್ರದೇಶವನ್ನು ವಾಣಿಜ್ಯಾತ್ಮಕ ಉದ್ದೇಶಕ್ಕೆ ಪರಿವರ್ತಿಸುವ ಅರ್ಜಿಯನ್ನು ಮಹಾರಾಷ್ಟ್ರ ಕರಾವಳಿ ವಲಯ ನಿರ್ವಹಣಾ ಪ್ರಾಧಿಕಾರದ ಅನುಮತಿಗೆ ಒಳಪಟ್ಟು ನಗರಸಭೆ ಆಯುಕ್ತರು ಅನುಮೋದಿಸಿದ್ದಾರೆ ಎಂದು ಸೂದ್ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಮಹಾರಾಷ್ಟ್ರ ಪ್ರಾದೇಶಿಕ ಮತ್ತು ಪಟ್ಟಣ ಯೋಜನೆ ಕಾಯ್ದೆ 1966ರ ಸೆಕ್ಷನ್ 43(1)ರ ನಿಬಂಧನೆಗಳನ್ನು ಪರಿಗಣಿಸದೆ ಜನವರಿ 13ರಂದು ಹೈಕೋರ್ಟ್ ಆದೇಶ ನೀಡಿದೆ. ವಸತಿ ಪ್ರದೇಶವನ್ನು ವಾಣಿಜ್ಯ ಉದ್ದೇಶಕ್ಕೆ ಪರಿವರ್ತಿಸುವ ಅರ್ಜಿಯನ್ನು 2018ರಲ್ಲಿ ಸಂಬಂಧಿಸಿದ ಇಲಾಖೆಗೆ ಸಲ್ಲಿಸಲಾಗಿದೆ ಎಂದು ದೂರಿನಲ್ಲಿ ಹೇಳಲಾಗಿದೆ. ಮಹಾರಾಷ್ಟ್ರ ಪ್ರಾದೇಶಿಕ ಮತ್ತು ಪಟ್ಟಣ ಯೋಜನೆ ಕಾಯ್ದೆ 1966ರ ಸೆಕ್ಷನ್ 43ರ ನಿಬಂಧನೆಗಳ ಪ್ರಕಾರ ಯಾವುದೇ ಅನುಮತಿ ಅಗತ್ಯವಿಲ್ಲದ ಮನೆ ಒಳಗಡೆಯ ನವೀಕರಣ ಕೆಲಸವನ್ನು ಈಗಾಗಲೇ ನಿಲ್ಲಿಸಲಾಗಿದೆ. ಆದ್ದರಿಂದ ಈಗಾಗಲೇ ಮಾಡಿರುವ ಕಟ್ಟಡದ ನವೀಕರಣ ಕೆಲಸಗಳನ್ನು ಧ್ವಂಸಗೊಳಿಸುವಂತೆ ತಡೆಯಬೇಕೆಂದು ಸುನ್ಸೂದ್ ಮತ್ತು ಅವರ ಪತ್ನಿ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.